ಬೆಂಗಳೂರನ್ನ ಕಾಡುತ್ತಿರುವ ನೀರಿನ ಸಮಸ್ಯೆ ತೀವ್ರವಾದ ಸಮಸ್ಯೆಯಾಗಿ ಪರಿಣಮಿಸಿರುವುದು ಮಲ್ಲೇಶ್ವರಂನ ಗಾಯತ್ರಿ ನಗರದಲ್ಲಿ. ಈ ಹಿನ್ನೆಲೆಯಲ್ಲಿ ನಮ್ಮ ಸ್ಟ್ರೀಟ್ ಫೈಟ್ ತಂಡ ಗಾಯತ್ರಿ ನಗರದಲ್ಲಿನ ನೀರಿನ ಸಮಸ್ಯೆ ಬಗ್ಗೆ ನಡೆಸಿದಂತಹ ಚರ್ಚೆಯನ್ನು ಬನ್ನಿ ನೋಡೋಣ. ಬಿಬಿಎಂಪಿ ಚುನಾವಣಾ ವಿಶೇಷ ಸ್ಟ್ರೀಟ್ ಫೈಟ್ಗೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ಇವತ್ತು ನಾನು ಬೆಂಗಳೂರಿನ ಮಲ್ಲೇಶ್ವರಂನ ಗಾಯತ್ರಿ ನಗರ ವಾರ್ಡ್ನಲ್ಲಿದ್ದೇನೆ. ಇಲ್ಲಿನ ಜನ ಇಲ್ಲಿ ಪ್ರಮುಖವಾಗಿ ನೀರಿನ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಯಾವ್ಯಾವ ರೀತಿಯಲ್ಲಿ ಇಲ್ಲಿನ ಜನ ನೀರಿನ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ, ಯಾರು ಇದಕ್ಕೆ ಹೊಣೆ, ಅವರಿಂದಲೇ ಕೇಳಿ ತಿಳಿಯೋಣ. ಎಸ್, ಪ್ರಮುಖವಾಗಿ ನೀರಿನ ಸಮಸ್ಯೆ ಗಾಯತ್ರಿ ನಗರ ವಾರ್ಡ್ನ ಕಾಡ್ತಾ ಇದೆ ಅನ್ನೋದು. ಯಾವ ರೀತಿಯಲ್ಲಿ ನೀರಿನ ಸಮಸ್ಯೆ ನಿಮ್ಮನ್ನು ಕಾಡ್ತಾ ಇದೆ? ಸರ್, ನೀರು ಬಿಡೋದಿಲ್ಲ, ಆಮೇಲೆ ನಮ್ಮ ನೀರಲ್ಲಿ ಚರಂಡಿ ನೀರು ಬರ್ತವೆ. ಚರಂಡಿ ನೀರು ಬರ್ತಾ ಇದೆ ಸರ್? ಖಂಡಿತ ಸಾಧ್ಯ ಇಲ್ಲ, ಯಾಕಂದ್ರೆ ನಮಗೆ ತಿಳಿದಿರೋ ಹಂಗೆ 2008ರವರೆಗೂ ಇರ್ಬೋದು, ಬಟ್ 2008ರ ಮುಗಿದ ಮೇಲೆ ಸ್ಯಾನಿಟರಿ ಪೈಪ್ ಅಂತಾನೆ ಹೈಜೀನ್ ಪೈಪ್ಸ್ ಅಂತ ಹಾಕಿದ್ದಾರೆ. ಹೈಜೀನ್ ಪೈಪ್ಸ್ ಹಾಕಿರೋದ್ರಿಂದ ಗಾಯತ್ರಿ ನಗರದಲ್ಲಿ ನೀರು ತುಂಬ ಚೆನ್ನಾಗಿ ಬರ್ತಿದೆ. 2008ರವರೆಗೂ ಆ ಸಮಸ್ಯೆ ಇತ್ತು, 2008ರ ನಂತರ ಆ ಪ್ರಾಬ್ಲಮ್ ಇಲ್ಲ ಅನ್ನೋದು ಹೇಳಿ ಸರ್. ಇಲ್ಲ, ಯಾವುದೇ ರೀತಿಯ ಸಮಸ್ಯೆಗೆ ಈಗ ಸಿದ್ದರಾಮಯ್ಯವರು ಬಂದ ಮೇಲೆ ಈಗ ಅಂತ ಕೊಟ್ಟಂತ ಈಗ ಅನ್ವಾಂಟೆಡ್ ಫ್ಲೋ ಸಪ್ಲೈನಲ್ಲಿ 40 ಕೋಟಿ ರೂಪಾಯಿ ದುಡ್ಡು ವೆಚ್ಚದಲ್ಲಿ ಇವರು ಮಾಡಿದಂತ ಕಾಮಗಾರಿಗಳಲ್ಲಿ ಇವಾಗ ನೀರಿನ ಸಪ್ಲೈ ಅನುಕೂಲ ಆಗಿದೆ. ಮತ್ತೆ ಏನಿಲ್ಲ ಸರ್, ಇಲ್ಲಿ ಮುಂಚೆ 20 ವರ್ಷ ಆಯ್ತು ನನ್ನ ಮದ್ವೆ ಆಗಿ, ಅವಾಗಿಂದ ಸುರೇಶ್ ಕುಮಾರ್ ಅವರ ಆಡಳಿತನೇ ಇರೋದು. ಸುರೇಶ್ ಕುಮಾರ್ ಅವರು ಇದ್ದಾಗ ಅವ್ರು ಕಾರ್ಪೊರೇಟರ್ ಆಗಕ್ ಮುಂಚೆ ತುಂಬಾ ಸಮಸ್ಯೆ ಇತ್ತು. ನಾವೇ ಬಾವಿಗಳಲ್ಲೆಲ್ಲ ನೀರಲ್ಲೇ ಸೇರ್ಕೊಂಡೋಗಿ ಕಾಯ್ದಿದೀವಿ, ಎಷ್ಟೋ ರಾತ್ರಿ ರಾತ್ರಿ ನೀರು ತುಂಬಿದೀವಿ. ಆದ್ರೆ ಅವ್ರು ಬಂದ ನಂತರ ಸ್ವಲ್ಪ ಸಮಸ್ಯೆ ಬಗೆಹರಿತು, ಅವರೇ ಕೊಳ ಎಲ್ಲ ಹಾಕ್ಸಿದ್ದು ಮನೆ ಮನೆಗೆ. ಪರಿಹಾರ ಆಗದೆ ಇರೋದಲ್ಲ ಕಾರಣ, ಆದ್ರೆ ಏನಿಲ್ಲ, ಇದೆ 2 ವರ್ಷದ ಕೆಳಗಡೆ ಡೈರೆಕ್ಟ್ ಆಗಿ ಡಿಕಾಕ್ಷನ್ ಬರೋದು, ನಲ್ಲಿ ನೀರು ಬಿಟ್ಟಿದ ತಕ್ಷಣ ಡಿಕಾಕ್ಷನ್ ಬರೋದು ನೀರು ಬರೋಕ್ಕಿಂತ, ಅಂತ ಪರಿಸ್ಥಿತಿ. ಈಗ ಬಂದ ಮೇಲೆ ಕಾಂಗ್ರೆಸ್ ಎಲ್ಲ ಸ್ಯಾನಿಟರಿ ಇದೆಲ್ಲ ಅಟ್ಯಾಚ್ ಆಗೋದು, ಡೈರೆಕ್ಟ್ ಡಿಕಾಕ್ಷನ್, ಏನಿಲ್ಲ ಹಾಲು ಬೆರೆಸ್ಕೊಂಡ್ರೆ ಮುಗಿದೋಗೋದಷ್ಟೇ. ಇವ್ರು ಹೇಳೋ ಪ್ರಕಾರ ಡಿಕಾಕ್ಷನ್ ಬರ್ತಾ ಇದೆ ಅಂದ್ರೆ ಕಾವೇರಿ ನೀರಿಂದ ಬಿಡ್ಬೇಕಂದ್ರೆ ಇಡೀ ಎಲ್ಲಾ ಕ್ಷೇತ್ರಕ್ಕೂ ಬರ್ಬೇಕು, ನಮ್ ಕ್ಷೇತ್ರಕ್ಕೆ ಮಾತ್ರ ಬರಲ್ಲ. ಅವಾಗ ಇವ್ರು ಹೇಳೋದ್ರಲ್ಲಿ ಡಿಕಾಕ್ಷನ್ ಹಾಲು ಹಾಕೊಂಡು ಕುಡಿಬೇಕು ಅಂತ. ಸೊ ಅವಾಗ ಯಾರ ಮನೆಗಾರ ಡಿಕಾಕ್ಷನ್ ಉಳಿದಿರೋ ಕಾಫಿ ಪುಡಿ ಎಲ್ಲ ಉಳಿದಿರೋದು, ನಾವು ಬರೀ ಹಾಲು ಅಂತ ಹಸ್ಕೊಂಡು ಬರ್ತಾಯ್ತು ಇಡೀ ಕ್ಷೇತ್ರ. ಒಳಚರಂಡಿ ವ್ಯವಸ್ಥೆ ಸರಿಗಿಲ್ಲ, ಹೌದು, ಎಲ್ಲ ಬ್ಲಾಕ್ಗಳಾಗ್ತದೆ, ಎಲ್ಲ ಇದು ಸ್ಯಾನಿಟರಿ ಇದೆಲ್ಲ ಬ್ಲಾಕ್ಗಳಾಗಿ ಕುಡಿಯೋ ನೀರಿನ ಜೊತೆ ಸೇರ್ಕೊಳ್ಳೋದು, ಈ ತರದ ಇದಾಗ್ತಾ ಇದೆ. ಒಳಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ ಅನ್ನುವಂಥದ್ದು ಅವರ ಪ್ರಮುಖ ಮಾಡ್ತಾ ಇದ್ದಾರೆ. ಆಲ್ರೆಡಿ GLR ಪೈಪ್ ಹಾಕಿದ್ದಾರೆ, ಮತ್ತೆ ಒಳಚರಂಡಿ ವ್ಯವಸ್ಥೆ ನಮ್ಮ ರೋಡಲ್ಲಿ ಮೊನ್ನೆ ಮಾಡಿದ್ರು, ಒಂದ್ 8 ದಿವಸ ಆಯ್ತು. ಕಾಂಗ್ರೆಸ್ ಸರ್ಕಾರದ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರದೇ ಈಗ ಸರ್ಕಾರ ಕಾಂಗ್ರೆಸ್ ಆಗಿರ್ಬೋದು, ಬಟ್ ಇಲ್ಲಿ MLA ಬಂದು BJP. ಇವತ್ತು ಕೂಡ ಎಲ್ಲರೂ ಕ್ಯೂ ನಿಂತ್ಕೊಂಡೆ ನೀರು ಹಿಡಿತಾರೆ. ಇವ್ರು ಹೇಳ್ತಾ ಇದ್ರೆ ದಿನ ನೀರು ಕೊಡ್ತೀವಿ ಅಂತಾದ್ರೆ ಎಲ್ಲ ಕೂಡ ಪರಿಶೀಲನೆ ಮಾಡಿ ಇವತ್ತು ಗೊತ್ತಾಗುತ್ತೆ BJP ಜನ ನೀರು ಹಿಡಿತಾರೆ. ಈಗಲೇ ಹಿಡಿತಾ ಇದ್ರೆ ಜನ ನೀರ್ ಹಿಡಲಿಕ್ಕೆ ಕ್ಯೂ ನಿಲ್ಬೇಕಾದಂತ ಪರಿಸ್ಥಿತಿ. ಖಂಡಿತ ಇದು ತಪ್ಪು, ಇದು ನಾವು ಒಪ್ಪಲ್ಲ. ಬೇಕಾದ್ರೆ ಬಂದು ನೀವು ಪರಿಶೀಲನೆ ಮಾಡಿ ಸರ್. ಅವ್ರು ಇವಾಗ ನೀವು ಬಂದು ನೀವು ಪರಿಶೀಲನೆ ಮಾಡಿ, ನೀರು ಆ ಜನ್ಮ ಸಿದ್ಧ ಹಕ್ಕು ಪ್ರತಿಯೊಬ್ಬ ಮಾನವ ಜನ್ಮನ್ಗೆ ಸಿಗ್ಬೇಕು. ಇವ್ರ ಕೆಸರು ಇರ್ತವ್ರೆ, ಇವ್ರ ಮಕ್ಕದ ಮೇಲೆ ಅವ್ರ ಕೆಸರು ಇರ್ತವ್ರೆ. ನಮ್ಗೆ ಕೆಸರಿನ ಅವಶ್ಯಕತೆ ಇಲ್ಲ, ಬಂದವ್ರೆ ಕೆಲಸ ಮಾಡ್ಕೊಡ್ಬೇಕು ನಮ್ಗೆ. ಬನ್ನಿ ತೋರಿಸ್ತೀನಿ, ನೀವು ಮೀಡಿಯಾದವ್ರು ಬಂದು ಏನ್ ಮೋರಿ ಬೀಳ್ತಾ ಇದೆ, ಪ್ರೆಸೆಂಟ್ ಬಿದ್ದೋಗ್ತಾ ಇದೆ. ಬಟ್ ಅವ್ರೇನ್ ಹೇಳ್ತಾರೆ ಚೀಫ್ ಇಂಜಿನಿಯರ್, ನಾವು ಅರ್ಜೆಂಟ್ ಆಗಂದ್ರೆ ಆಗಲ್ಲ ರೀ, ನಮ್ ಸರ್ಕಾರದಿಂದ ಫಂಡ್ ಬರ್ಬೇಕು. ಸ್ಟಾಮಾಟರ್ ಡ್ರೈನೇಜ್ ಸಪರೇಟ್ ಡಿವಿಜನ್, ಅಲ್ಲಿಂದ ದುಡ್ಡು ಬರ್ದಿದ್ರೆ ಯಾಕೆ ಮಾಡೋದು? ನೀವು ಇಂಜಿನಿಯರ್ ಹೇಳ್ತಾರೆ ಸರ್ಕಾರದಿಂದ ಹಣ ಬರ್ಬೇಕು, ಸರ್ಕಾರದಿಂದ ಯಾಕೆ ಹಣ ಬರ್ತಾ ಇಲ್ಲ ಅಂದ್ರೆ ಒಂದು ಬೇಸಿಕ್ ಕೆಲಸ ಒಂದು ಬಿಲ್ ಐದು, ಇದು ನಿಜವಾಗ್ಲೂ ಕೆಲಸ ಒಂದು ಬಿಲ್ ಐದು, ಹಳೆ ಕಲ್ಲು ಹೊಸ ಬಿಲ್ಲು. ಇದಕ್ಕೋಸ್ಕರ BBMP ಕೇಳ್ಬರಂತ ಮಾತು ಇದು. ಬಿಲ್ ಸ್ಯಾಂಕ್ಷನ್ ಮಾಡಿದಲ್ಲ, ಒಂದು ಕೆಲಸ ಐದು ಬಿಲ್ಲು ಅಂದ್ರಲ್ಲ, ಆ 5 ಬಿಲ್ಲು ಸ್ಯಾಂಕ್ಷನ್ ಮಾಡಿ ಯಾರು ಅನ್ಬಿಟ್ಟು ಕೇಳ್ಬೇಕು ನೀವು. ಅದಕ್ಕೆ ಪ್ರತಿನಿಧಿ ಆದಂತವ್ರು ಎನ್ಕ್ವೈರ್ ಮಾಡ್ಬೇಕಾಗಿತ್ತು. ಗೆಲ್ಲಿ ಎಲ್ಲ ನಮ್ಮವರೇ, ನಮ್ಮ ಕನ್ನಡದವ್ರೆ, ಕರೆಕ್ಟ್ ತಾನೆ? ಯಾರೇ ಕಾಂಗ್ರೆಸ್ ಆಗ್ಲಿ, ಜನತಾ ಆಗ್ಲಿ, ಯಾವ್ದೇ ಆಗ್ಲಿ ರೀ, ಅದು ಹಿಂದೂ, ನಮ್ಮ ಕನ್ನಡ, ಕರ್ನಾಟಕ ಮಾತೆಗೆ ಜೈ ಅಂತೀನಿ. ಮಾಡಿ ತೋರಿಸಿ, ಆಮೇಲೆ ಮುಂದೆ ಗೆಲ್ಲೋದು ನೋಡೋದನ್ನ. ಎಕ್ಸಲೆಂಟ್, ಬಹಳ ಒಳ್ಳೆ ಮಾತು ಹೇಳಿದ್ರು. ಬಹಳ ಒಳ್ಳೆ ಮಾತು ಹೇಳಿದ್ರು ಅವರು. ಯಾರೇ ಗೆಲ್ಲಿ, ಜನರಿಗೆ ಉಪಯೋಗ ಆಗುವಂತಹ ಕೆಲಸವನ್ನ ಮಾಡಿ, ಏನು ನಿರಂತರವಾಗಿ ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನ ಬಗೆಹರಿಸಿ, ಏನು ಅಭಿವೃದ್ಧಿ ಆಗ್ತಾ ಇದೆ ಅದು ಇನ್ನಷ್ಟು ಅಭಿವೃದ್ಧಿಯನ್ನ ಮಾಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಿ, ಜನರಿಗೆ ತೊಂದರೆ ಆಗದ ಹಾಗೆ ಸಮಸ್ಯೆಗಳನ್ನ ಬಗೆಹರಿಸಿ ಅನ್ನುವಂಥದ್ದು ಇಲ್ಲಿನ ಸಾರ್ವಜನಿಕರ ಅಭಿಪ್ರಾಯ. ಇದು ಇವತ್ತಿನ ಸ್ಟ್ರೀಟ್ ಫೈಟ್. ನಾಳೆ ಮತ್ತೊಂದು ವಿಶೇಷದೊಂದಿಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.
ಇದು ಸ್ಟ್ರೀಟ್ ಫೈಟ್ ಆದರೆ ಇನ್ನು ಜನರ ಮನದಾಳದ ಮಾತುಗಳನ್ನು ಹೇಳಲಿಕ್ಕಂತಲೇ ಲೌಡ್ ಸ್ಪೀಕರ್ ವೇದಿಕೆಯನ್ನು ಸುವರ್ಣ ನ್ಯೂಸ್ ಒದಗಿಸಿರುವಂತದ್ದು. ಅಲ್ಲಿ ಜನ ಏನೆಂದಿದ್ದಾರೆ ಕೇಳೋಣ. ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ.